ಹಾಯ್ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವರಮಾಧ್ಯಮ. ಆಕ್ಚುಲಿ ನಮ್ಮ ಮನೆ ಹತ್ರ ಈ ರಾಜಸ್ಥಾನದಿಂದ ಬಂದಿರ್ತಾರಲ್ಲ, ಅವ್ರುಗಳು ಯೂಶ್ವಲಿ ಡ್ರೆಸ್ ಮೆಟೀರಿಯಲ್ಸ್ ನ ಮಾರ್ತಾರೆ. ಸೊ ಆ ಥರ ಒಂದು ಅಂಗಡಿ ನಮ್ಮ ಮನೆ ಹತ್ರನೂ ಇದೆ. ಆಕ್ಚುಲಿ ನನಗೆ ಒಂದು ಎರಡು ಮೂರು ಗಿಫ್ಟ್ ಕೊಡೋಕ್ಕೆ ಅಂತ ಬೇಕಿತ್ತು. ಸೊ ಹಾಗಾಗಿ ನಾನು ಕೂಡ ಇವತ್ತು ಆ ಅಂಗಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸಿಗೋದು ಎಕ್ಸ್ಕ್ಲೂಸಿವ್ ಆಗಿ ಬರೀ ಡ್ರೆಸ್ ಮೆಟೀರಿಯಲ್ಗಳು ಮಾತ್ರ. ಕಾಟನ್ದು ಸುಮಾರು ಚೆನ್ನಾಗಿರುತ್ತೆ ಅಂತ ನಾನು ಒಂದು ಎರಡು ಮೂರು ಸಲ ತೊಗೊಂಡು ಬಂದಿದ್ದೆ, ಬಟ್ ಅವಾಗ ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಕೂಡ ಅದೇ ಅಂಗಡಿಗೆ ಹೋಗ್ತಾ ಇದ್ದೀನಿ. ಯಾವ ತರ ಡ್ರೆಸ್ಗಳು ಎಷ್ಟು ರೇಟ್ಗೆ ಸಿಗುತ್ತೆ ಅಂತ. ಸೊ ಹಾಗೆ ಆಬ್ವಿಯಸ್ಲಿ ನಾನು ನಿಮಗೆ ತೋರಿಸ್ತಾರ, ಮನೆಗೆ ಬಂದ್ಮೇಲೆ ನಾನು ಕೂಡ ಯಾವ್ದ್ಯಾವ ತಗೊಂಡಿದ್ದೀನಿ ಅನ್ನೋದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಈಗ ಹೊರಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ಆಕ್ಚುಲಿ ವಾಕಬಲ್ ಡಿಸ್ಟೆನ್ಸ್ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ ವಾಕ್ ಮಾಡ್ಕೊಂಡು ಹೋದ್ರೆ. ಸೊ ಅಲ್ಲಿಗೆ ಹೋಗಿ ನಾನು ಸಿಗ್ತೀನಿ ಮತ್ತೆ. ಆಕ್ಚುಲಿ ಕೆಲವು ಡ್ರೆಸ್ ಮೆಟೀರಿಯಲ್ಗಳನ್ನ ತಗೋಣ ಅಂತ ಒಂದು ಅಂಗಡಿಗೆ ಬಂದಿದ್ದೀನಿ. ಇವ್ರ ಹತ್ರ ಸುಮಾರು ವೆರೈಟೀಸ್ ಅಲ್ಲಿ ಡ್ರೆಸ್ ಮೆಟೀರಿಯಲ್ಗಳಿದೆ. ಸೊ ಈ ತರ ಡ್ರೆಸ್ ಮೆಟೀರಿಯಲ್ಗಳು ಇದೆಲ್ಲ ಸಿಂಥೆಟಿಕ್ ನಲ್ಲಿ ಇರುವಂತದ್ದು, ಸುಮಾರು ವೆರೈಟೀಸ್ ನಲ್ಲಿ ಇಟ್ಟಿದ್ದಾರೆ. ಸೊ ನೀವು ಡೈಲಿ ವೇರ್ ಮಾಡ್ತೀರಾ ಅಂದ್ರೆ, ಸಿಂಥೆಟಿಕ್ ಇಷ್ಟಪಟ್ಟು ತಗೊಂತೀರಾ ಅಂದ್ರೆ ಈ ತರದನ್ನ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಸೊ ಸುಮಾರು ಕಲರ್ಸ್ಗಳಿದೆ, ಒಂದು ಒಂದನ್ನು ತೋರ್ಸೋಕ್ಕಾಗಲ್ಲ, ಮೇಲೆ ಮೇಲೆ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಸಿಂಥೆಟಿಕ್ ಎಲ್ಲ 350 ರುಪೀಸ್. ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಈ ಥರ ಕಾಟನ್ನಲ್ಲಿ ಇರೋವಂಥ ಡ್ರೆಸ್ಗಳು. ಸೊ ಇದಾದ್ಮೇಲೆ ಸ್ವಲ್ಪ ರೇಟ್ ವೈಸ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಗೆ ಈ ತರ ಡಿಸೈನ್ಸ್ ಅಲ್ಲಿ ಡ್ರೆಸ್ಗಳು ನೋಡ್ತಾ ಹೋದ್ರೆ. ಅಂಡ್ ತುಂಬಾ ಜನ ಕೇಳಿದ್ರಿ ಚೆನ್ನಾಗಿರೋ ಡ್ರೆಸ್ ಮೆಟೀರಿಯಲ್ಗಳು ತೋರಿಸಿ ಅಂತ. ಸೊ ಹಾಗಾಗಿ ನಾನು ಕೂಡ ಬಂದಿದ್ದೆ ಅಂತ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗೆ ಈ ನಡುವೆ ಸುಮಾರು ನೆಕ್ಗೆ ವರ್ಕ್ ಇರೋಂಥ ಡ್ರೆಸ್ಗಳು ತುಂಬ ಟ್ರೆಂಡಿ ಆಗಿ ಕೂಡ ಇದೆ. ಸೊ ಆ ಥರದ್ದು ಕೂಡ ಇವ್ರ ಹತ್ರ ಸುಮಾರು ಮೆಟೀರಿಯಲ್ಗಳಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಸೊ ಈ ಥರ ಗೊಟಪಟ್ಟಿ ವರ್ಕ್ಗಳಿರ್ಬೋದು, ಈ ಥರದ್ದೆಲ್ಲ ತುಂಬ ಟ್ರೆಂಡಿ ಆಗಿ ಕೂಡ ಇದೆ. ಸೊ ನಿಮಗೆ ಕಲರ್ಗಳು ಕೂಡ ತೋರಿಸ್ತಾ ಇದ್ದೀನಿ, ತುಂಬ ವೆರೈಟೀಸ್ ಅಲ್ಲಿದೆ. ಆ್ಯಂಡ್ ಇದೆಲ್ಲ ಆಲ್ಮೋಸ್ಟ್ 650 ರುಪೀಸ್. ಸೊ ಇದ್ರೊಳಗೆ ನನಗೆ ಸುಮಾರು ಡಿಸೈನ್ಗಳು ಕೂಡ ಇಷ್ಟ ಆಯಿತು. ಭಯ್ಯ ಎ ಸಬ್ 650 ಕಾ 650.
ಸೊ ಇದ್ರೊಳಗೆ ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಅಂಡ್ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಕಲರ್ಗಳು ಕೂಡ ವೆರೈಟೀಸ್ ಅಲ್ಲಿ ಇಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಇಟ್ಟಿದ್ದಾರೆ. ಒಂದೊಂದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಗ್ರ್ಯಾಂಡ್ ಅಲ್ಲಿ ಇರುವಂತ ಡ್ರೆಸ್ಗಳು. ಸೊ ನನಗೆ ಈಗವೇ ಪರ್ಸ್ನಲಿ ಈ ಥರ ಡ್ರೆಸ್ಗಳು ತುಂಬಾನೇ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ಫ್ಲಾರಲ್ ಡಿಸೈನ್ ತುಂಬ ಸಿಂಪಲ್ ಆಗಿದೆ, ಹಾಗೆ ಈ ಥರ ಗೋಟಾಪಟ್ಟಿ ಅಥವಾ ನೆಕ್ಗೆ ನಿಮಗೆ ವರ್ಕ್ ಬಂದರೆ ತುಂಬ ಹೈಲೈಟ್ ಆಗುತ್ತೆ ನೀವು ಇದನ್ನು ಹೊಲಿಸ್ಕೊಂಡು ಹಾಕ್ಕೊಂಡಾಗ. ಸೊ ಇದು ಕೂಡ ಒಂದು ತುಂಬ ಬ್ಯೂಟಿಫುಲ್ ಕಾಂಬಿನೇಷನ್ನಲ್ಲಿದೆ ಆ್ಯಂಡ್ ಎಲ್ಲ ಪ್ಯೂರ್ ಕಾಟನ್ ನಾನು ತೋರಿಸ್ತಾ ಇರೋದು. ಇದಕ್ಕೆ ಕೂಡ ನೆಕ್ಗೆ ಈ ಥರ ವರ್ಕ್ ಬಂದರೆ ನನಗೆ ತುಂಬಾ ಇಷ್ಟ ಆಯಿತು, ಪರ್ಚೇಸ್ ಮಾಡೋಣ ಅಂತ. ಬಟ್ ಸುಮಾರು ವೈಟ್ ಇರೋದ್ರಿಂದ ನಾನು ಡ್ರಾಪ್ ಮಾಡಿದೆ. ಸೊ ನೆಕ್ಸ್ಟ್ ಈ ಥರದ್ದು ಸ್ವಲ್ಪ ಈ ನಡುವೆ ಕಾಮನ್ ಆಗಿ ಕೂಡ ರನ್ ಆಗ್ತಾ ಇದೆ, ಸಿಂಥೆಟಿಕ್ ಮೇಲೆ ಹಕ್ಕೋಬ ವರ್ಕ್ ಇರೋದು. ಇದ್ರೊಳಗೆ ಸುಮಾರು ಕಲರ್ಸ್ ಕೂಡ ಬರುತ್ತೆ ಆ್ಯಂಡ್ ಬೇರೆ ಬೇರೆ ಡಿಸೈನ್ಸ್ ಕೂಡ ಬರುತ್ತೆ. ನೀವು ಸಿಂಥೆಟಿಕ್ ಇಷ್ಟ ಇದೆ ಅಂದರೆ ನೀವು ಈ ಥರದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ಸೊ ಮತ್ತೆ ಇದು ಒಂದು ಸೂಪರ್ ಕಾಂಬಿನೇಷನ್ ಕಾಟನ್ ಡ್ರೆಸ್ ಮೆಟೀರಿಯಲ್. ಇದ್ರೊಳಗೆ ತುಂಬ ವೆರೈಟೀಸ್ ಅಲ್ಲಿ ಇಟ್ಟಿದ್ದಾರೆ ಈ ಥರ ನೆಕ್ಗೆ ಡಿಸೈನ್ ಬಂದಿರೋದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಎಲ್ಲ ಕಾಟನ್ ದುಪ್ಪಟ್ಟ. ಪೂರಾ ಕಾಟನ್ ಏನಾ? 1000% ಕಾಟನ್. ಸೊ ಇದು ಎಲ್ಲ ಪ್ಯೂರ್ ಕಾಟನ್ ಆ್ಯಂಡ್ ಕಲರ್ ಕಾಂಬಿನೇಷನ್ಗಳೆಲ್ಲ ತುಂಬಾನೇ ಚೆನ್ನಾಗಿದೆ. ಡೈಲಿ ವೇರ್ ಕೆಲಸಕ್ಕೆ ಹೋಗ್ತೀರಾ ಈ ಥರದಕ್ಕೆಲ್ಲ ನಿಮಗೆ ಚೂಡಿದಾರ್ಗಳು ಬೇಕು ಅಂದರೆ ಆರಾಮಾಗಿ ನೀವು ಈ ಥರದನ್ನ ವೇರ್ ಮಾಡ್ಬೋದು. ಇದ್ರೊಳಗೆ ಕೂಡ ಸುಮಾರು ಕಲರ್ಸ್ ಇಟ್ಟಿದ್ದಾರೆ ಆ್ಯಂಡ್ ಇದರ ದುಪ್ಪಟ್ಟ ಕೂಡ ತುಂಬಾನೇ ಚೆನ್ನಾಗಿದೆ. ಎಷ್ಟು ಹೈಲೈಟ್ ಆಗ್ತಿದೆ ನೋಡಿ ಈ ದುಪ್ಪಟ್ಟ ಕೂಡ. ಸೊ ನಾನು ಕೂಡ ಸುಮಾರು ಒಂದು ಎರಡು ಮೂರು ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ, ಮನೆಗೆ ಹೋಗಿ ತೋರಿಸ್ತೀನಿ ಯಾವ್ದ್ಯಾವ್ದನ್ನ ತಗೊಂಡಿದ್ದೀನಿ. ಸೊ ಆ ಒಂದು ಅಂಗಡಿನ ನಿಮಗೂ ಕೂಡ ತೋರಿಸ್ತೆ. ಆಲ್ಮೋಸ್ಟ್ ಡೀಟೇಲ್ ಆಗಿ ವಿಡಿಯೋ ಮಾಡೋಕ್ಕೆ ಕೂಡ ಟ್ರೈ ಮಾಡಿದ್ದೀನಿ ನಾನು. ಸುಮಾರು ಕಾಟನಲ್ಲಿ ತುಂಬಾನೇ ಚೆನ್ನಾಗಿರೋ ಡ್ರೆಸ್ ಮೆಟೀರಿಯಲ್ಗಳಿದೆ. ಸೊ ಬಟ್ ಎಲ್ಲರೂ ಬಂದು ಇಲ್ಲೇ ಪರ್ಚೇಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ದೂರ ಇರೋದ್ರಿಂದ. ಬಟ್ ಅವರ ಒಂದು ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೈ ಚಾನ್ಸ್ ಯಾರಾದರೂ ಈ ಕಡೆ ಬಂದಾಗ ನೀವು ನೋಡೋಂಗಿದ್ರೆ ನೋಡ್ಬೋದು. ಯೂಶಲಿ ಈ ಥರ ಅಂಗಡಿಗಳು ಪ್ರತಿಯೊಂದು ಏರಿಯಾನಲ್ಲೂ ಇದ್ದೇ ಇರುತ್ತೆ, ಬಟ್ ಕೆಲವು ನಾವು ಆಚೆ ನೋಡಿದಾಗ ಅಷ್ಟೊಂದು ಅಟ್ರ್ಯಾಕ್ಟ್ ಆಗಲ್ಲ ಅಂತ ನಾವು ಒಳಗೆ ಹೋಗಿ ಕೂಡ ನೋಡಿರಲ್ಲ. ಸೊ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಡೈಲಿ ವೇರ್ ಡ್ರೆಸ್ ಮೆಟೀರಿಯಲ್ಗಳು ತುಂಬಾನೇ ಚೆನ್ನಾಗಿರೋದು ಇಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ ಒಂದು 4-5 ಡ್ರೆಸ್ನ ಪರ್ಚೇಸ್ ಮಾಡಿದೆ ಗಿಫ್ಟ್ ಕೊಡೋಕ್ಕೆ ಬೇಕಿತ್ತು ಅಂತ. ಬಟ್ ಗಿಫ್ಟ್ ಕೊಡೋದು ಅಷ್ಟು ಕೊಟ್ಬಿಟ್ಟಿದ್ದೀನಿ, ಕೊಟ್ಟಿದ್ದು ಆಗೋಗಿದೆ. ಸೊ ಅದಾದಮೇಲೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಬಟ್ ನಾನು ಕೂಡ ಎರಡು ತೊಗೊಂಡು ಬಂದೆ, ತುಂಬ ಇಷ್ಟ ಆಯಿತು ಅಂತ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಯಾವುದನ್ನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ಸೊ ನಾನು ಆ್ಯಕ್ಚುಲಿ ಎರಡು ಸುಮಾರು ಡಿಫ್ರೆಂಟಾಗಿರೋ ಕಲರ್ಸ್ನ ಈ ಸಲ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಒಂದು ಫುಲ್ ಸಾಫ್ಟ್ ಕಾಟನ್ನಲ್ಲಿ ತೊಗೊಂಡು ಬಂದಿರೋದು, ಕಲರ್ ನಿಮಗೆ ಪಾಚಿ ಗ್ರೀನ್ ಅಂತೀವಲ್ಲ ಆ ಥರ ಕಲರ್ನಲ್ಲಿ ಇದೆ. ಸೊ ನಿಮಗೆ ಕಾಣಿಸ್ತಿರ್ಬೋದು ತುಂಬ ಸಿಂಪಲ್ ಆಗಿ ಡಿಸೈನ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಮಧ್ಯ ವರ್ಕ್ ಕೂಡ ಬಂದಿದೆ. ಈ ವರ್ಕ್ ನೆಕ್ಗೆ ಮಧ್ಯದಲ್ಲಿ ಬರುತ್ತೆ ಆ್ಯಂಡ್ ಕಾಟನ್ ತುಂಬಾನೇ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತ ನಾನು ಈ ತರ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದೆ. ಹಾಗೆ ಇದಕ್ಕೆ ಪ್ಯಾಂಟ್ ಕೊಟ್ಟಿರೋದು ಈ ತರ ಪ್ಲೇನ್ ಅಲ್ಲಿ ಕೊಟ್ಟಿದ್ದಾರೆ, ಇದು ಕೂಡ ಪಾಚಿ ಗ್ರೀನ್ ಕಲರ್ ನಲ್ಲಿ ಇದೆ. ಇದಕ್ಕೆ ದುಪ್ಪಟ್ಟ ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಇದ್ರ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಮಾಡಿದ್ದಾರೆ. ಸೊ ವೇರ್ ಮಾಡಿದಾಗ ದುಪ್ಪಟ್ಟ ಮೇಲೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ತುಂಬಾನೇ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಹಾಗೆ ಈ ಥರ ಎಂಡಲ್ಲಿ ಸೇಮ್ ಬಟ್ಟೆನಲ್ಲಿ ಒಂದು ಪ್ಯಾಚ್ ಕೂಡ ಮಾಡಿದ್ದಾರೆ. ಇದಕ್ಕೆ ಪ್ರೈಸ್ ನಾನು ನಿಮಗೆ ಹೇಳ್ದಂಗೆ ಅಲ್ಲಿ ಕೂಡ ಸುಮಾರು ತೋರಿಸ್ತೇವೆ, 650 ರುಪೀಸ್ಗೆ. ಸೊ 650 ರುಪೀಸ್ಗೆ ಈ ಒಂದು ಗ್ರೀನ್ ಕಲರ್ ಡ್ರೆಸ್ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದೀನಿ.
ನನ್ಗೆ ಅನ್ಸಿದ ಪ್ರಕಾರ ಈ ಡ್ರೆಸ್ ಮೆಟೀರಿಯಲ್ 650 rupees ನಾನು ಕೊಟ್ಟರು ಕೂಡ ಸ್ಟಿಚ್ ಮಾಡಕ್ಕೆ ಅರೌಂಡ್ 400 rupees ನಾನು ಕೊಟ್ಟರು 1000 rupeesಗೆ ತುಂಬಾ ಚೆನ್ನಾಗಿರೋ ಡ್ರೆಸ್ ರೆಡಿ ಆಗುತ್ತೆ. ಅದೇ ನಾನು ನಿಮ್ಗೆ ಲಾಸ್ಟ್ ಟೈಮ್ ಒಂದು ಡ್ರೆಸ್ ರೆಡಿಮೇಡ್ ಡ್ರೆಸ್ ನ ತೋರಿಸಿದೆ, ಅದು ನಂಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. ಬಟ್ಟೆ ಇದು ಹಾಗೆ ನಾನು ತಗೊಂಡಿರೋದು ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಅದಕ್ಕೆ ನಾನು ಪೇ ಮಾಡಿ 1800. ಇದು 1000 rupees ಕೂಡ ಅಲ್ಲ, 650ಗೆ ತುಂಬಾ ಚೆನ್ನಾಗಿರೋ ಒಂದು ಡ್ರೆಸ್ ಮೆಟೀರಿಯಲ್ ಸಿಕ್ಕಿದೆ. ಹಾಗೆ ನೆಕ್ಸ್ಟ್ ತೋರಿಸ್ತಿರೋದು ಈ ತರ ಒಂದು ಪ್ಯಾರೆಟ್ ಗ್ರೀನ್ ನಲ್ಲಿ ಕೂಡ ಒಂದು ಡ್ರೆಸ್ ನ ಪರ್ಚೇಸ್ ಮಾಡಿ ತಗೊಂಡ್ಬಂದೆ. ಪ್ಯಾರೆಟ್ ಗ್ರೀನ್ ಮೇಲೆ ಸಿಂಪಲ್ ಆಗಿ ವೈಟ್ ಕಲರ್ ಅಲ್ಲಿ ಕಾಟನ್ ಬಾಲ್ಸ್ ತರ ಕೊಟ್ಟಿದ್ದಾರೆ, ನಿಮ್ಗೆ ಅದು ಕೂಡ ಕಾಣಿಸ್ತಿರ್ಬೋದು. ಹಾಗೆ ಇದಕ್ಕೆ ಬೇರೆ ಏನು ಇಲ್ಲ, ಸಿಂಪಲ್ ಆಗಿ ಒಂದು ವೈಟ್ ಬಾಟಮ್ ಕೊಟ್ಟಿದ್ದಾರೆ. ಸೊ ಬೈ ಚಾನ್ಸ್ ಯಾವ್ದಾರ ವೈಟ್ ಬಾಟಮ್ ಇದ್ರೆ ಬೇರೆದ್ ಯಾವ್ದಾದ್ರು ಇದಕ್ಕೆ ಸ್ಟಿಚ್ ಮಾಡಿಸ್ಲೇಬೇಕು ಅಂತ ಏನೂ ಇಲ್ಲ. ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ ಅಂತ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡಿದೀನಿ. ಹಾಗೆ ಇದು ದುಪ್ಪಟ್ಟ ತೋರಿಸ್ತೀನಿ, ಶಿಫಾನ್ ದುಪ್ಪಟ್ಟ. ಇದ್ರ ಮೇಲೆ ವರ್ಕ್ ಕೂಡ ಮಾಡಿದ್ದಾರೆ ಈ ತರ, ತುಂಬಾನೇ ಚೆನ್ನಾಗಿ ಕೂಡ ಇದೆ. ಸೊ ಹಾಗಾಗಿ ಈ ಒಂದು ಡ್ರೆಸ್ ನ ಕೂಡ ಪರ್ಚೇಸ್ ಮಾಡಿದೆ. ಇದಕ್ಕೆ ಕೂಡ ನಾನು ಪೇ ಮಾಡಿದ್ದು 650 rupees. ಯೂಶಲಿ ಚೂಡಿದಾರ್ಗೆ ನಿಮ್ಗೆ ದುಪ್ಪಟ್ಟ ಹಾಕೊಂಡ್ರೇನೆ ಅದಕ್ಕೆ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ. ಅಂಡ್ ಈ ತರದನ್ನ ನೀವು ದಿನಾ ಕೆಲ್ಸಕ್ಕೆ ಹೋಗೋರಾಗಿದ್ರೆ, ಇಲ್ಲ ಮನೆಯಲ್ಲಿ ಕೂಡ ನೀವು ಈ ತರ ಚೂಡಿದಾರ್ಗಳನ್ನ ವೇರ್ ಮಾಡ್ತೀರಾ ಅಂತ ಅಂದ್ರೆ ಈ ತರದನ್ನ ಆದಷ್ಟು ಪ್ರಿಫರ್ ಮಾಡಿ. ಯಾಕೆಂದ್ರೆ ಹೊಲ್ಸ್ಕೊಂಡಿದ್ದು ತುಂಬಾ ದಿನ ಬಾಳ್ಕೆ ಬರುತ್ತೆ. ಸೊ ನೋಡೋಣ ಹೊಲ್ಸ್ಕೊಂಡಾಗ ಯಾವ ತರ ಹೊಲ್ಸ್ಕೋತೀನಿ ಅನ್ನೋದನ್ನ ಕೂಡ ತೋರಿಸಿ. ನಾನು ಇದನ್ನೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಎಲ್ಲ ಮಾಡ್ಸಕ್ಕೆ ಹೋಗಲ್ಲ, ಸಿಂಪಲ್ ಆಗಿ ಒಂದು ನೆಕ್ ಅಂಡ್ ನಾರ್ಮಲ್ ಪ್ಯಾಂಟ್ ಅಷ್ಟೇ ನಾನು ಸ್ಟಿಚ್ ಮಾಡ್ಸೋದು. ಸೊ ಇದು ಒಂದು ಕಲರ್, ಹಾಗೆ ಈ ಗ್ರೀನ್ ಒಂದು ಕಲರ್, ಎರಡನ್ನು ಕೂಡ ಪರ್ಚೇಸ್ ಮಾಡಿದೀನಿ. ಹೇಗಿದೆ ಕಲರ್ಗಳು ಅನ್ನೋದನ್ನ ಕಾಮೆಂಟ್ ಮಾಡಿ ಕೂಡ ತಿಳಿಸಿ. ಅಂಡ್ ಇಷ್ಟು ವರ್ತ್ ಅಂತ ನನಗೆ ಕೂಡ ಅನಿಸ್ತು. 600-650 ತುಂಬಾ ಏನು ಕಾಸ್ಟ್ಲಿ ಅಂತ ಅನಿಸ್ಲಿಲ್ಲ. ನಿಮ್ಗೆ ಕೂಡ ಏನ್ ಅನಿಸ್ತು ಅಂತ ಹೇಳಿ, ನಾನು ತಗೊಂಡ್ ಬಂದಿದ್ದಿನ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡು ಆ ಅಂಗಡಿಯವ್ರನ್ನ ಕೇಳಿ ನಾನು ಕೂಡ ವಿಡಿಯೋ ಮಾಡಿಕೊಂಡು ಬಂದಿದ್ದೀನಿ. ಹೋಪ್ ನಿಮ್ಗೂ ಕೂಡ ಒಂದು ಐಡಿಯಾ ಕೊಟ್ಟಿದ್ದೀನಿ ಯಾವ್ಯಾವ ತರ ಡ್ರೆಸ್ ಮೆಟೀರಿಯಲ್ಸ್ ಯಾವ ರೇಟ್ಗೆ ಸಿಗುತ್ತೆ ಅಂತ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸ್ವರಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿರೋ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಬನ್ನಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದು ನೋಟಿಫಿಕೇಶನ್ಸ್ ನಿಮಗೂ ಕೂಡ ಬರುತ್ತೆ, ನೀವು ಆ ಪಕ್ಕ ಇರೋ ಒಂದು ರೆಡ್ ಕಲರ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿದಾಗ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ನಾವೆಲ್ಲ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.